ಹಲೋ ಫ್ರೆಂಡ್ಸ್, ಡಿ ಬಾಸ್ ಇವರ ಕ್ರೇಜ್ ದಿನದಿಂದ ದಿನಕ್ಕೆ ತುಂಬಾ ಹೆಚ್ಚಾಗ್ತಿದೆ. ಹಾಗೂ ಯಾರೇ ಎಷ್ಟೇ ತುಳಿಯಲು ಪ್ರಯತ್ನಿಸಿದರೂ ಇವರ ಹವಾ ಮಾತ್ರ ಕಡಿಮೆ ಆಗ್ತಿಲ್ಲ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಾಗೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ಡಿ ಬಾಸ್ ಅವರ ಅಭಿಮಾನಿಗಳು ಕಾಣಿಸ್ಕೋತಾರೆ. ಹಾಗೂ ನೀವು ಎಲ್ಲೇ ಹೋದ್ರೂ ಇವರ ಒಂದು ದೊಡ್ಡ ಸೈನ್ಯವನ್ನೇ ನೋಡ್ಬೋದು. ಇವರು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಸೇರೋ ಜನಸಾಗರನೇ ಬೇರೆ ಲೆವೆಲ್ಗೆ ಇರುತ್ತದೆ. ಅದನ್ನು ಕಂಟ್ರೋಲ್ ಮಾಡಲು ಪೊಲೀಸ್ ಅವರೇ ಕೂಡ ಬರಬೇಕಾಗುತ್ತದೆ. ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರು ಕ್ರಿಯೇಟ್ ಮಾಡಿರುವ ಕ್ರೇಜ್ ಆ ರೀತಿ ಇದೆ. ಕನ್ನಡದ ಬೇರೆ ಯಾವ ನಟನಿಗೂ ಇರದ ಮಾಸ್ ಅಭಿಮಾನಿಗಳು ಡಿ ಬಾಸ್ ಅವ್ರಿಗೆ ಇದ್ದಾರೆ. ಹಾಗೂ ಅವರನ್ನು ಎಂದಿಗೂ ಎತ್ತಿ ಮೆರೆಸುತ್ತಾರೆ. ಇವರು ಏನೇ ಮಾಡಿದರೂ ಇವರ ಸಪೋರ್ಟ್ಗೆ ನಿಲ್ಲುವ ಅಭಿಮಾನಿಗಳು ಇವರನ್ನು ಎಂದಿಗೂ ಬಿಟ್ಕೊಡೋದಿಲ್ಲ. ಡಿ ಬಾಸ್ ಅವರೇ ನಮ್ಮ ನಿಜವಾದ ಬಾಸ್ ಎನ್ನುವ ಅಭಿಮಾನಿಗಳು ಅವರನ್ನು ಒಂದು ದೇವರಂತೆಯೇ ಪೂಜಿಸುತ್ತಾರೆ. ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ, ಡಿ ಬಾಸ್ ಅವರ ಕಾಟರ ಚಿತ್ರ ಎಲ್ಲ ಕಡೆ ತುಂಬ ಹವಾ ಮಾಡ್ತಿದೆ. ಹಾಗೂ ಅದರ ಅಪ್ಡೇಟ್ಸ್ಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಇಂದು RCB ಮ್ಯಾಚ್ ಇದೆ. ಅದೇ ಸಮಯದಲ್ಲಿ RCB ಅವರು ಒಂದು ಪ್ರಾಕ್ಟೀಸ್ ಮ್ಯಾಚನ್ನು ಆಡ್ತಿರ್ತಾರೆ. ಅಲ್ಲಿ ಬಂದಿದ್ದ ಆಡಿಯನ್ಸ್ನಲ್ಲಿ ಯಾರೋ ಒಬ್ಬರು ಡಿ ಬಾಸ್ ಅವರ ಕಾಟರ ಪೋಸ್ಟರನ್ನು ಕೂಡ ಇಟ್ಕೊಂಡಿರ್ತಾರೆ. ಆ ಪೋಸ್ಟರನ್ನು ನೋಡುತ್ತಿದ್ದಂತೆ ವಿರಾಟ್ ಕೊಹ್ಲಿ ಅವರು ಕೈ ಮುಗಿಯುತ್ತಾರೆ. ಇದನ್ನು ನೋಡಿದರೆ ನೀವೇ ಹೇಳ್ಬೋದು ಡಿ ಬಾಸ್ ಅವರ ಲೆವೆಲ್ ಯಾವ ರೀತಿ ಇದೆ ಅಂತ. ಇಂಡಿಯಾ ಟೀಮ್ನ ಟಾಪ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರಿಗೂ ಡಿ ಬಾಸ್ ಅವರ ಹವಾ ಗೊತ್ತಿದೆ ಅಂದರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ನಾವು ಹೇಳ್ಬೋದು. ಹೀಗೆ ಡಿ ಬಾಸ್ ಅವರು ಕೇವಲ ತಮ್ಮ ಅಭಿಮಾನಿಗಳಿಗೆ ಅಲ್ಲ, ಬೇರೆ ಬೇರೆ ಸೆಲೆಬ್ರಿಟೀಸ್ಗಳಿಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.